ಎಲ್ರಿಗೂ ನಮಸ್ತೆ. ಇವತ್ತಿನ ದಿನ ನಾನು ಯಾವುದ್ರ ಬಗ್ಗೆ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಬರೋಕ್ಕೆ ಎಲ್ರಿಗೂ ಕನ್ಫ್ಯೂಷನ್ಸ್ ಇರ್ತಾವ, ಅದಕ್ಕೆ ಇವತ್ತು ಟ್ರಿಕ್ಸ್ನ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ನಮಗೆ ಗೊತ್ತು ಸಬ್ಸ್ಪೇಸಲ್ಲಿ ಯಾವ್ಯಾವ ಆರ್ಬಿಟಲ್ಸ್ ಬರ್ತವೆ. ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್ಗಳು ಬರ್ತವೆ ಅಲ್ವಾ. ಯಾವ್ಯಾವ ಬರುತ್ತೆ? ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್ ಬರುತ್ತೆ. ನಾವು ಏನು ಮಾಡೋಣ ಅಂದರೆ ಎಸ್ ಆರ್ಬಿಟಲ್ಲಿ ಮ್ಯಾಕ್ಸಿಮಮ್ ಎಸ್ ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೋದು, ಟೂ ಎಲೆಕ್ಟ್ರಾನ್ಸ್ಗಳನ್ನ ಫಿಲ್ ಮಾಡ್ಬೋದು. ಪಿ ಆರ್ಬಿಟಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ಬೋದು. ಡಿ ಆರ್ಬಿಟಲ್ ಎಸ್ ಫಿಲ್ ಮಾಡ್ಬೋದು, ಟೆನ್ ಎಲೆಕ್ಟ್ರಾನ್ಸ್. ಅದೇ ಥರ ಎಫ್ ಆರ್ಬಿಟಲ್ಲಿ ಮ್ಯಾಕ್ಸಿಮಮ್ 14 ಎಲೆಕ್ಟ್ರಾನ್ಸ್ಗಳನ್ನ ಫಿಲ್ ಮಾಡ್ಬೋದು. ಏನು ಮಾಡೋಣ ಅಂದರೆ ಪೊಸಿಷನ್ನ ಕೊಡ್ತಾ ಬರೋಣ. ಎಸ್ ಆರ್ಬಿಟಲ್ಗೆ ಫಸ್ಟ್ ಪೊಸಿಷನ್ ತಗೊಂಡಾಗ ಪಿ ಆರ್ಬಿಟಲ್ಗೆ 2, ಡಿ ಆರ್ಬಿಟಲ್ಗೆ 3, ಎಫ್ಗೆ 4 ಅಂತ ಪೊಸಿಷನ್ ಕೊಡ್ತಾ ಬರೋಣ. ಇವಾಗ ಏನು ಮಾಡಬೇಕು, ಟ್ರಿಕ್ಸ್ ಏನು ಅಂತಂದರೆ ಈ ಎಸ್ ಪಿ ಡಿ ಎಫ್ ಅಂತ ಇದೆಲ್ವಾ, ಫಸ್ಟ್ ಎಸ್ನ 2 ಟೈಮ್ಸ್ ಬರೀಬೇಕು, ಆಮೇಲೆ ಈ ಡೈರೆಕ್ಷನ್ ಬರಿತಾ ಬರಬೇಕು, ಈ ಡೈರೆಕ್ಷನ್ ಬರಬೇಕು. ಆದರೆ ಫಸ್ಟ್ ಯಾವ್ದು ಕೊಡಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತೀನಿ, ಎಸ್ ಅಲ್ವಾ. ಎಸ್ನ ಏನು ಮಾಡಬೇಕು, 2 ಟೈಮ್ಸ್ ಬರಬೇಕು, ಆಮೇಲೆ ಪಿ ಪಿ ಎಸ್ ಪಿ ಎಸ್ ಅಂತ ಅಂದ್ಬಿಟ್ಟು ಡಬಲ್ ಟೈಮ್ಸ್ ಬರಿತಾ ಬರಬೇಕು. ಓಕೆ, ಏನಂತ ಹೇಳಿದ್ದೀನಿ, ಎಸ್ನ 2 ಟೈಮ್ಸ್, ಹೌದಾ. ಅದಾದ್ಮೇಲೆ ಸೆಕೆಂಡ್ ಪೊಸಿಷನ್ ಯಾವುದು ಕೊಟ್ಟಿದ್ದೀನಿ, ಪಿ ಅಲ್ವಾ, ಪಿ ಎಸ್ ಪಿ ಎಸ್. ನೆಕ್ಸ್ಟ್ ಥರ್ಡ್ ಒನ್ ಯಾವುದಿದೆ, ಡಿ ಅಲ್ವಾ, ಡಿ ಪಿ ಎಸ್ ಡಿ ಪಿ ಎಸ್. ನೆಕ್ಸ್ಟ್ ಯಾವುದಿದೆ, ಎಫ್ ಅಲ್ವಾ, ಎಫ್ ಡಿ ಪಿ ಎಸ್ ಎಫ್ ಡಿ ಪಿ ಎಸ್ ಅಂತ ಬರಿಬೇಕು. ಎಸ್ ಗೆ ಏನಂತ ಕೊಡ್ತೀನಿ, 1 ಅಲ್ವಾ. ಸೊ 1 ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ, ನಂಬರ್ನ ಕೊಡ್ತಾ ಹೋಗೋಣ. 1, 2, 3, 4, 5, 6, 7, 8. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದೀನಿ, ಪಿ ಗೆ ಎಷ್ಟು ಕೊಟ್ಟಿದ್ದೀನಿ, ನಂಬರ್ 2 ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಇಂದ ನಂಬರ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. 2, 3, 4, 5, 6, 7. ನೆಕ್ಸ್ಟ್ ಡಿಗೆ ಅಂತ ಕೊಟ್ಟಿದ್ದೀನಿ, 3 ಅಂತ ಕೊಟ್ಟಿದ್ದೀನಿ. ಸೊ 3 ಇಂದ ಏನು ಮಾಡ್ತಾ ಹೋಗೋಣ, ನಂಬರ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. 3, 4, 5, 6. ನೆಕ್ಸ್ಟ್ ಲಾಸ್ಟ್ ಒಂದು ಯಾವುದು, ಎಫ್. ಎಫ್ಗೆ ಪೊಸಿಷನ್ ಎಷ್ಟು ಕೊಡ್ತೀನಿ, 4. ಸೊ 4 ಇಂದ ನಂಬರ್ ಏನು ಮಾಡ್ತಾ ಹೋಗೋಣ, ಇನ್ಕ್ರೀಸ್ ಮಾಡ್ತಾ ಹೋಗೋಣ. 4, 5. ಇದು ಟ್ರಿಕ್ಸ್. ಎಲ್ರಿಗೂ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಅಲ್ವಾ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ. ಈಗ 1s ಆದ್ಮೇಲೆ ನಾನು 3s ಅಂತ ಬರಿಬೇಕಾ, ಅಥವಾ 2s ಬರಿಬೇಕಾ, ಅಥವಾ 1s ಆದ್ಮೇಲೆ 3p ಬರಿಬೇಕಾ, 2p ಬರಿಬೇಕಾ ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಹಾಗಾದ್ರೆ ಎಕ್ಸಾಂಪಲ್ಸ್ ಮೂಲಕ ನೋಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಆರ್ಗನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳ. ಎಕ್ಸಾಂಪಲ್, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಆಫ್ ಆರ್ಗನ್ ಅಂತ ಕೇಳಿರ್ತಾರೆ, ಅಥವಾ ಆರ್ಗನ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಕೊಟ್ಟು ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳ್ತಾರೆ ಅಲ್ವಾ. ಆರ್ಗನ್ ಅಟಾಮಿಕ್ ನಂಬರ್ ಎಷ್ಟು, ಆರ್ಗನ್ದು ಅಟಾಮಿಕ್ ನಂಬರ್ ಬಂದು 18. ಹಾಗಾದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಯಾವ್ದು ಬರುತ್ತೆ, 1s ಮ್ಯಾಕ್ಸಿಮಮ್ ಎಸ್ ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೋದು, ಎಸ್ ಆರ್ಬಿಟಲ್ಲಿ 2. ನೆಕ್ಸ್ಟ್ 2s 2. ನೆಕ್ಸ್ಟ್ ಯಾವ್ದು ಬರುತ್ತೆ, 2p 6. 6 + 2 8 8 + 2 10. ಇನ್ನು ಎಷ್ಟು ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇದೆ, 8 ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇದೆ ಅಲ್ವಾ. ನೆಕ್ಸ್ಟ್ 2p ಫಿಲಪ್ ಆದ್ಮೇಲೆ ಯಾವ್ದು ಬರಿಬೇಕು ನಾವು, 3s 2. ಅಲ್ಲಿಗೆ ಸೇರಿದ್ರು 12 ಆಯ್ತು. ಇನ್ನು ಎಷ್ಟು ಅವಶ್ಯಕತೆ ಇದೆ, 6 ಎಲೆಕ್ಟ್ರಾನ್ಸ್ ಅವಶ್ಯಕತೆ ಇದೆ ಅಲ್ವಾ. ಸೊ ಅಲ್ಲಿಗೆ 3p 6 ಅಂತ ಬರ್ತೀವಿ, ಹೌದಲ್ವಾ. ಸೊ 1s 2 2s 2 2p 6, 3s 2 3p 6. 6 + 4 10 + 16 16 + 2 18. ಸೊ ಆರ್ಗನ್ದು ಅಟಾಮಿಕ್ ನಂಬರ್ ಬಂದು 18, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಗೊತ್ತಾಯ್ತಾರೆ. ಹೀಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಯಾವುದೇ ಅಟಾಮಿಕ್ ನಂಬರ್ ಕೊಟ್ಟಿದ್ರು ಅಥವಾ ಯಾವುದೇ ಎಲಿಮೆಂಟ್ಸ್ಗಳು ಕೊಟ್ಟಿದ್ರು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು.